Hello students. So last class ಅಲ್ಲಿ ನಾವು basic unit of nervous system that is regarding neurons. Neurons ಗಳ ಬಗ್ಗೆ ಅಥವಾ nerve cell ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಸ್ಟ್ರಕ್ಚರ್ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ನಮಗೆ ಅಲ್ಲಿ ಗೊತ್ತು, ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಟ್ಸ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಬಾಡಿ. ಎಲ್ಲ ಸಿಸ್ಟಮ್ನ ಕಂಟ್ರೋಲ್ ಮಾಡೋದು, ಎಲ್ಲ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋದು ನರ್ವಸ್ ಸಿಸ್ಟಮ್ ಅಂತ ನಮಗೆ ಗೊತ್ತಿದೆ. ಸೊ ನರ್ವಸ್ ಸಿಸ್ಟಮ್ ಬಗ್ಗೆ, ಅದ್ರ ಡಿವಿಷನ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ನರ್ವಸ್ ಸಿಸ್ಟಮ್, ಇದು ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲೇ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನರ್ವಸ್ ಸಿಸ್ಟಮ್ ಇಸ್ ಡಿವೈಡೆಡ್ ಇನ್ ಟು ತ್ರೀ ಡಿವಿಷನ್ಸ್ ಅಥವಾ ತ್ರೀ ಕಾಂಪೋನೆಂಟ್ಸ್ ಅಂತ. ಇದನ್ನ ಕಾಂಪೋನೆಂಟ್ಸ್ ಆಫ್ ದ ನರ್ವಸ್ ಸಿಸ್ಟಮ್ ಅಂತನಾದ್ರೂ ಕೇಳ್ಬೋದು, ಅಥವಾ ಡಿವಿಷನ್ಸ್ ಆಫ್ ನರ್ವಸ್ ಸಿಸ್ಟಮ್ ಅಂತನಾದ್ರೂ ಕೇಳ್ಬೋದು. ಸೊ ನರ್ವಸ್ ಸಿಸ್ಟಮ್ ನ ಡಿವಿಷನ್ಸ್ ಏನೇನು? ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಸೊ ಇವತ್ತು ಈ ಪಾರ್ಟಿನ ಬಗ್ಗೆ ಸ್ಟಡಿನ ಸ್ಟಾರ್ಟ್ ಮಾಡೋಣ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ಸಿ ಎನ್ ಎಸ್ ಅಂತ ಏನಂತಾರೆ, ಸೊ ನಿಮಗೆ ಗೊತ್ತಿದೆ ಇದರಲ್ಲಿ ಎರಡು ಪಾರ್ಟ್ ಇದೆ. ಸೊ ಸಿ ಎನ್ ಎಸ್ ಕನ್ಸಿಸ್ಟ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಸೊ ಸಿ ಎನ್ ಎಸ್ ಅನ್ನೋದು ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಇಂದ ಆಗಿರುವಂತದ್ದು. ಅಂದ್ರೆ ಸಿ ಎನ್ ಎಸ್ ಅನ್ನೋದು ಬಾಡಿಯ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಯಾವ ಪಾರ್ಟ್ಸ್ ಪ್ರೆಸೆಂಟ್ ಇದೆ ಅದರಿಂದ ಆಗಿರುವಂತದ್ದು. ಸೊ ಹೌ ಇಸ್ ಸಿ ಎನ್ ಎಸ್ ಫಾರ್ಮ್ ಅಂತ ಕೇಳಿದ್ರೆ, ಸಿ ಎನ್ ಎಸ್ ಇಸ್ ಫಾರ್ಮ್ಡ್ ಬೈ ದ ಪಾರ್ಟ್ಸ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ಆಕ್ಸಿಸ್ ಆಫ್ ದ ಬಾಡಿ. ಸೊ ಬಾಡಿ ಪ್ರೆಸೆಂಟ್ ಇದೆ ಅಂದ್ರೆ ಸೆಂಟ್ರಲ್ಲಿ ಏನಿರುತ್ತೆ, ಈ ಕಡೆ ಬ್ರೈನ್ ಇರುತ್ತೆ, ಇಲ್ಲಿ ಸ್ಪೈನಲ್ ಕಾರ್ಡ್ ಕಂಟಿನ್ಯೂ ಆಗಿರುತ್ತೆ, ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇದೆರಡನ್ನ ಸೇರಿ ನಾವು ಇದು ಒಟ್ಟಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಸೊ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಇಂಡಿವಿಜುವಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಅಂದ್ರೆ ಬ್ರೈನ್ ಅಂದ್ರೆ ಏನು, ಅದರಲ್ಲಿರೋ ಪಾರ್ಟ್ಸ್ ಏನು, ಸ್ಪೈನಲ್ ಕಾರ್ಡ್ ಬಗ್ಗೆ ಈ ರೀತಿ ಸಪರೇಟ್ ಆಗಿ ತಿಳ್ಕೊಳ್ಳೋಕಿನ್ನ ಮುಂಚೆ, ಸೊ ಇದೆರಡು ಯಾವ ರೀತಿ ಪ್ರೊಟೆಕ್ಷನ್ ಅನ್ನ ಪಡ್ಕೊಳ್ತವೆ. ಸೊ ದೀಸ್ ಆರ್ ಡೆಲಿಕೇಟ್ ಆರ್ಗನ್ಸ್, ತುಂಬಾ ಡೆಲಿಕೇಟ್ ಆಗಿರುವಂತ ಆರ್ಗನ್ಸ್, ತುಂಬಾ ಇಂಪಾರ್ಟೆಂಟ್, ಎಲ್ಲಾ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡುವಂತ ಪಾರ್ಟ್ ಆಗಿರೋದ್ರಿಂದ ದೇ ನೀಡ್ ಟು ಬಿ ಪ್ರೊಟೆಕ್ಟೆಡ್. ಸೊ ಹೆಂಗೆ ಪ್ರೊಟೆಕ್ಷನ್ ಆಗಿರುತ್ತೆ, ಸೊ ಈ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ಗೆ ತ್ರೀ ಲೇಯರ್ಸ್ ಕವರ್ ಆಗಿರುತ್ತೆ. ಇಲ್ಲಿ ಬ್ರೈನ್ ಇದೆ ಅಂದ್ರೆ ಇಟ್ ಇಸ್ ಕವರ್ಡ್ ಬೈ ತ್ರೀ ಡೆಲಿಕೇಟ್ ಲೇಯರ್. ಸ್ಪೈನಲ್ ಕಾರ್ಡ್ ಇಸ್ ಆಲ್ಸೋ ಕವರ್ಡ್ ಬೈ ತ್ರೀ ಲೇಯರ್ಸ್. ಸೊ ತೆಳುವಾದ ಲೇಯರ್ ಮೂರು ಲೇಯರ್ ಇಂದ ಕವರ್ ಆಗಿರುತ್ತೆ. ಆ ಲೇಯರ್ಸ್ ಏನಂತ ಕರಿತೀವಿ ನಾವು, ಮೆನಿಂಜಸ್ ಅಂತ ಕರಿತೀವಿ. ಮೆನಿಂಜಸ್, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಆರ್ ಕವರ್ಡ್ ಬೈ ತ್ರೀ ಲೇಯರ್ಸ್ ಕಾಲ್ಡ್ ಮೆನಿಂಜಸ್. ಸೊ ಈ ಒನ್ ಲೇಯರ್, ಟೂ ಲೇಯರ್, ತ್ರೀ ಲೇಯರ್, ಈ ಬ್ರೈನ್ ಸ್ಪೈನಲ್ ಕಾರ್ಡ್ ಸುತ್ತ ಮೂರು ಲೇಯರ್ ಕವರ್ ಆಗಿರುತ್ತೆ. ಆ ಲೇಯರ್ ಗಳ ಮಧ್ಯೆ ಗ್ಯಾಪ್ ಪ್ರೆಸೆಂಟ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಒಂದು ವಾಟರಿ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಯಾವುದು, ಮೆನಿಂಜಸ್ ನ ಮೂರು ಲೇಯರ್ ಮಧ್ಯೆ ಏನು ಗ್ಯಾಪ್ ಇದೆ, ಯೂಶಲಿ ಸೆಕೆಂಡ್ ಮತ್ತೆ ಇನ್ನರ್ ಲೇಯರ್ ಮಧ್ಯೆ ಏನ್ ಗ್ಯಾಪ್ ಇದೆ, ಅಲ್ಲಿ ಒಂದು ವಾಟರಿ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಸಿ ಎಸ್ ಎಫ್ ಅಥವಾ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂದ್ರೆ ಅನ್ನೋದೇನು, ಇಟ್ಸ್ ಅ ವಾಟರಿ ಫ್ಲೂಯಿಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಲೇಯರ್ಸ್, ದ ಸ್ಪೇಸ್ ಪ್ರೆಸೆಂಟ್ ಬಿಟ್ವೀನ್ ದ ಲೇಯರ್ಸ್ ಆಫ್ ದ ಮೆನಿಂಜಸ್. ಮೆನಿಂಜಸ್ ಮಧ್ಯೆ ಏನ್ ಲೇಯರ್ಸ್ ಮಧ್ಯೆ ಸ್ಪೇಸ್ ಇದೆ, ಅಲ್ಲಿ ಈ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಈ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಬ್ರೈನ್ ಇಂದ ಸ್ಪೈನಲ್ ಕಾರ್ಡ್ ಗೆ ಹೋಗುತ್ತೆ, ಮತ್ತೆ ಸ್ಪೈನಲ್ ಕಾರ್ಡ್ ಇಂದ ಬ್ರೈನ್ ಗೆ ಹೋಗ್ತಾ ಇರುತ್ತೆ. ಸೊ ಇದ್ರ ಕೆಲಸ ಏನು ಅಂದ್ರೆ, ಇಟ್ ಪ್ರೊಟೆಕ್ಟ್ಸ್ ದ ಬ್ರೈನ್ ಫ್ರಮ್ ಇಂಜುರೀಸ್. ಒಂಥರ ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡುತ್ತೆ, ಇಂಜುರೀಸ್ ಇಂದ ಬ್ರೈನ್ ಅನ್ನ ಕಾಪಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಪ್ರೊವೈಡ್ಸ್ ನ್ಯೂಟ್ರಿಯಂಟ್ಸ್ ಟು ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಮತ್ತೆ ಬ್ರೈನ್ ಅಲ್ಲಿ ಇರುವಂತ ಸೆಲ್ಸ್ ಗೆ ನ್ಯೂಟ್ರಿಯಂಟ್ಸ್ ನ ಕೊಡೋ ಕೆಲಸನು ಕೂಡ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಮಾಡುತ್ತೆ. ಸೊ ಇಲ್ಲಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ಫಾರ್ಮ್ಡ್ ಬೈ ದ ಪಾರ್ಟ್ಸ್ ಪ್ರೆಸೆಂಟ್ ಇನ್ ದ ಸೆಂಟ್ರಲ್ ಆಕ್ಸಿಸ್ ಆಫ್ ದ ಬಾಡಿ. ಯಾವ್ಯಾವ್ದು, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಇಂದ ಆಗಿರುವಂತದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಈ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಏನಿದೆ, ದೇ ಆರ್ ಕವರ್ಡ್ ಬೈ ಅ ತ್ರೀ ಮೆಂಬ್ರೇನ್ಸ್ ಕಾಲ್ಡ್ ಮೆನಿಂಜಸ್. ಮೆನಿಂಜಸ್ ಮೂರು ಲೇಯರ್ ಅನ್ನು ಸೇರಿ ಒಟ್ಟಿಗೆ ಹೆಸರು ಮೆನಿಂಜಸ್. ಆ ಮೂರು ಲೇಯರ್ಗೂ ಸಪರೇಟ್ ಸಪರೇಟ್ ಹೆಸರು ಇರುತ್ತೆ.
ನಿಮಗೆ ಈಗ ಅದರ ಅವಶ್ಯಕತೆ ಇಲ್ಲ, ಹೈಯರ್ ಕ್ಲಾಸಸ್ ಅಲ್ಲಿ ತಿಳ್ಕೊತೀರಾ. ಸೊ ತ್ರೀ ಲೇಯರ್ಸ್ ಒಟ್ಟಿಗೆ ಸೇರಿ ಏನಂತ ಕರಿತೀವಿ, ಮೆನಿಂಜಸ್ ಅಂತ ಕರಿತೀವಿ. ಮೆನಿಂಜಸ್ ಅನ್ನೋ ತ್ರೀ ಲೇಯರ್ಸ್ ಇಂದ ಕವರ್ ಆಗಿರುತ್ತೆ. ಆ ತ್ರೀ ಲೇಯರ್ಸ್ ಮಧ್ಯೆ ಏನ್ ಸ್ಪೇಸ್ ಪ್ರೆಸೆಂಟ್ ಇರುತ್ತೆ, ಅಲ್ಲಿ ಒಂದು ಫ್ಲೂಯಿಡ್ ರನ್ ಆಗ್ತಾ ಇರುತ್ತೆ, ಅದನ್ನ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ. ಅದು ಬ್ರೈನ್ ಇಂದ ಸ್ಪೈನಲ್ ಕಾರ್ಡ್ಗೆ ಮತ್ತೆ ಸ್ಪೈನಲ್ ಕಾರ್ಡ್ ಇಂದ ಬ್ರೈನ್ ಗೆ ಮೂವ್ ಆಗ್ತಾ ಇರುತ್ತೆ. ಸೊ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂದ್ರೆ ಏನು, ಅದ್ರ ಕೆಲಸ ಏನು ಅಂತ ಕೇಳಿದ್ರೆ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಇಸ್ ಅ ವಾಟರಿಂಗ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ಸ್ಪೇಸ್ ಬಿಟ್ವೀನ್ ದ ಮೆನಿಂಜಸ್. ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ಒಂದು, ಇಟ್ ಪ್ರೊಟೆಕ್ಟ್ಸ್ ದ ಬ್ರೈನ್ ವೆನ್ ಇಂಜುರೀಸ್ ಅಕ್ಕರ್. ಅಂದ್ರೆ ಇಂಜುರೀಸ್ ಆದಾಗ ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡೋದು, ಇಂಜುರೀಸ್ ಆಗದೆ ಇರೋ ರೀತಿ ತಡೆಯೋದು ಈ ಮೆನಿಂಜಸ್ ಮಧ್ಯೆ ಇರುವಂತ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡಿನ ಕೆಲಸ. ಇನ್ನೊಂದು ಏನಂದ್ರೆ, ಇಟ್ ಪ್ರೊವೈಡ್ಸ್ ನ್ಯೂಟ್ರಿಯಂಟ್ಸ್ ಟು ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಬ್ರೈನು ಮತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿ ಇರುವಂತ ಸೆಲ್ಸ್ ಗೆ ನ್ಯೂಟ್ರಿಯಂಟ್ಸ್ ನ ಪ್ರೊವೈಡ್ ಮಾಡೋದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಕೆಲಸ. ಇದೆರಡು ಕೆಲಸ, ಒಂದು ಪ್ರೊಟೆಕ್ಷನ್ ಫ್ರಮ್ ಇಂಜುರೀಸ್, ಸೆಕೆಂಡ್ ಒನ್ ಪ್ರೊವೈಡ್ಸ್ ನ್ಯೂಟ್ರಿಯಂಟ್ಸ್ ಟು ದ ಸೆಲ್ಸ್ ಇನ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ದಿಸ್ ಇಸ್ ರಿಗಾರ್ಡಿಂಗ್ ಪ್ರೊಟೆಕ್ಷನ್. ಇದು ಬಿಟ್ರೆ ಈ ಬ್ರೈನ್ ಅನ್ನೋದು ಎಲ್ಲಿ ಲೊಕೇಟ್ ಆಗಿರುತ್ತೆ, ಇನ್ಸೈಡ್ ಅ ಬೋನಿ ಕೇಸ್. ಸೊ ಒಂದು ಬೋನಿ ಕೇಸ್ ಏನಿದೆ ಅದ್ರ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ಬೋನಿ ಕೇಸ್ ಏನಂತ ಕರಿತೀವಿ ನಾವು, ಕ್ರೇನಿಯಂ ಅಂತ ಕರಿತೀವಿ. ಕ್ರೇನಿಯಂ ಅನ್ನೋದು ಒಂದು ಬೋನಿ ಕೇಸ್. ಇಲ್ಲಿ ಬುರುಡೆ ನಿಮ್ಗೆ ಫೀಲ್ ಆಗುತ್ತೆ, ಅದು ಕ್ರೇನಿಯಮು, ಅದ್ರ ಒಳಗಡೆ ಬ್ರೈನ್ ಲೊಕೇಟ್ ಆಗಿರುತ್ತೆ. ಅದೇ ತರ ಈ ಸ್ಪೈನಲ್ ಕಾರ್ಡ್ಗೆ ಆಚೆ ಒಂದು ಬೋನಿ ಕೇಸ್, ಬೋನಿ ಸ್ಟ್ರಕ್ಚರ್ ಇರುತ್ತೆ, ಅದು ವರ್ಟಿಬ್ರಲ್ ಕಾಲಮ್ ಅಥವಾ ಬ್ಯಾಕ್ ಬೋನ್ ಅಂತ ಏನ್ ಕರಿತೀರಾ, ಅದು ಒಳಗಡೆ ಈ ಸ್ಪೈನಲ್ ಕಾರ್ಡ್ ಪ್ರೆಸೆಂಟ್ ಇರುತ್ತೆ. ಸೊ ವರ್ಟಿಬ್ರಲ್ ಕಾಲಮ್ ಸ್ಪೈನಲ್ ಕಾರ್ಡ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಎಕ್ಸ್ಟರ್ನಲಿ, ಅದೇ ತರ ಬ್ರೈನ್ಗೆ ಕ್ರೇನಿಯಮು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ನಾವು ಇನ್ ಡೀಟೇಲ್ ಬ್ರೈನ್ದು ಪಾರ್ಟ್ಸ್ ಏನೇನಿದೆ ಮತ್ತೆ ಸ್ಪೈನಲ್ ಕಾರ್ಡ್ ಹೇಗಿರುತ್ತೆ, ಸೊ ಇನ್ ಡೀಟೇಲ್ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಇದು ಹ್ಯೂಮನ್ ಬ್ರೈನು. ಇದು ಒನ್ ಸೈಡ್ ವ್ಯೂ, ಸೈಡ್ ವ್ಯೂ ತೋರಿಸಿದ್ದಾರೆ, ಫ್ರಂಟ್ ವ್ಯೂ ಅಲ್ಲ, ಸೈಡ್ ವ್ಯೂ. ಇದೇ ಥರ ಆ ಸೈಡು ಇರುತ್ತೆ, ಆ ಕಡೆ ಸೈಡು ಕಾಣದೇ ಇರೋ ಸೈಡು ಸೇಮ್ ಇದೇ ಥರ ಇರುತ್ತೆ. ಇದು ಮೇಲ್ಗಡೆ ಪಾರ್ಟ್, ಔಟರ್ ಪಾರ್ಟ್. ಸೊ ಇಲ್ಲಿ ಕೆಳಗಡೆ ಹೀಗಿರುತ್ತೆ. ಸೊ ಇದ್ರ ಮಧ್ಯೆ ಹೇಗಿದೆ, ಇದ್ರ ಪಾರ್ಟ್ಸ್ ಹೇಗೆ ತಿಳ್ಕೋಬೇಕು ಅಂದರೆ, ಇದನ್ನೇನು ಮಾಡಬೇಕು, ವರ್ಟಿಕಲ್ ಸೆಕ್ಷನ್ ತೆಗಿಬೇಕು. ಸೊ ಈ ರೀತಿ ವರ್ಟಿಕಲ್ ಆಗಿ ಈಗ ಕಟ್ ಮಾಡಿ ಸೆಕ್ಷನ್ ತೆಗೆದ್ರೆ ನಮಗೆ, ಸೊ ಬ್ರೈನ್ ಒಳಗಡೆ ಇರುವಂಥ ಪಾರ್ಟ್ಸು ಯಾವ್ಯಾವ ಪಾರ್ಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ವರ್ಟಿಕಲ್ ಸೆಕ್ಷನ್ ತೆಗೆದಾಗ ಹೇಗೆ ಕಾಣುತ್ತೆ ನೋಡೋಣ. ನೋಡಿ, ವರ್ಟಿಕಲ್ ಸೆಕ್ಷನ್ ಕಾಣಿದಾಗ ಬ್ರೈನ್ ಒಳಗಡೆ ಈ ರೀತಿ ಪಾರ್ಟ್ಸು ಪ್ರೆಸೆಂಟ್ ಇರುತ್ತೆ. ಸೊ ಬ್ರೈನು ನಿಮಗೆ ಗೊತ್ತಿರೋ ಹಾಗೆ ಇಟ್ ಇಸ್ ಅ ಮೇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದ ಬಾಡಿ. ಎಲ್ಲ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುವಂಥದ್ದು ಬ್ರೈನು, ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಇದು. ಸೊ ದಿಸ್ ಬ್ರೈನ್ ಈಸ್ ಡಿವೈಡೆಡ್ ಇಂಟು ತ್ರೀ ಪಾರ್ಟ್ಸ್. ಯಾವ್ಯಾವುದು, ಫೋರ್ ಬ್ರೈನ್. ಈ ಪಾರ್ಟ್ಗೆ ಫೋರ್ ಬ್ರೈನ್ ಅಂತ ಕರಿತೀವಿ. ನಾವಾಗಲೇ ನೋಡೋದ್ವಲ್ಲ, ಸುತ್ತ ಕನ್ವಲ್ಯೂಷನ್ಸ್ ಇರೋದು. ಸೊ ಸುತ್ತ ಪ್ರೆಸೆಂಟ್ ಇರುತ್ತೆ ಇದು. ಸೊ ಇದಕ್ಕೆ ಏನಂತೀವಿ, ಫೋರ್ ಬ್ರೈನ್ ಪಾರ್ಟ್ ಇದು. ಆಮೇಲೆ ಇದು ಮಿಡ್ ಬ್ರೈನ್ ಪಾರ್ಟ್, ಇದು ಹೈಂಡ್ ಬ್ರೈನ್ ಪಾರ್ಟ್. ಸೊ ಬ್ರೈನನ್ನು ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಬೋದು. ಒಂದು ಫ್ರಂಟಲ್ಲಿರೋಂಥ ಔಟರ್ ಮೋಸ್ಟ್ ಪಾರ್ಟು, ಅದು ಫೋರ್ ಬ್ರೈನು. ಮಧ್ಯದಲ್ಲಿರುವಂಥ ಮಿಡ್ ಬ್ರೈನು, ಕೆಳಗಡೆ ಇರೋವಂಥ ಹಿಂದೆ ಇರೋವಂಥ ಹೈಂಡ್ ಬ್ರೈನ್ ಆಗಿ ಡಿವೈಡ್ ಮಾಡ್ಬೋದು. ಈ ಹೈಂಡ್ ಬ್ರೈನ್ ಏನಿದೆ, ಇದು ಸ್ಪೈನಲ್ ಕಾರ್ಡಾಗಿ ಕಂಟಿನ್ಯೂ ಆಗುತ್ತೆ. ಹೈಂಡ್ ಬ್ರೈನು ಸ್ಪೈನಲ್ ಕಾರ್ಡಾಗಿ ಕಂಟಿನ್ಯೂ ಆಗುತ್ತೆ. ಸೊ ಈಗ ಫೋರ್ ಬ್ರೈನ್ ಅಂದರೆ ಏನೇನಿರುತ್ತೆ ಫೋರ್ ಬ್ರೈನಲ್ಲಿ? ಫೋರ್ ಬ್ರೈನ್ ಕನ್ಸಿಸ್ಟ್ ಆಫ್ ಸೆರೆಬ್ರಮ್. ಸೆರೆಬ್ರಮ್ ಅಂದರೆ ಕನ್ವಲ್ಯೂಷನ್ಸ್. ಸೊ ನಾವಾಗಲೇ ಡಯಾಗ್ರಾಮಲ್ಲಿ ನೋಡಿದ್ವಲ್ಲ, ಅದು ಸುತ್ತ ಇರೋದು, ಇಟ್ ಇಸ್ ಕವರ್ಡ್ ಬೈ ಸೆರೆಬ್ರಮ್. ಸೊ ಸೆರೆಬ್ರಮ್ ಬಗ್ಗೆ ಓದ್ತೀವಿ, ಬಿಟ್ಟರೆ ಹೈಪೋಥಲಾಮಸ್ ಬಗ್ಗೆ ಓದ್ತೀವಿ. ಇಲ್ಲಿ ಫೋರ್ ಬ್ರೈನಲ್ಲಿ ನಾವು ಮೇನಾಗಿ ಓದೋದು ಸೆರೆಬ್ರಮ್ ಬಗ್ಗೆ ಓದ್ತೀವಿ. ಸೊ ಏನಿದು ಸೆರೆಬ್ರಮ್? ಇಟ್ ಇಸ್ ಅ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಬ್ರೈನಿನ ದೊಡ್ಡ ಪಾರ್ಟ್ ಯಾವುದು? ಲಾರ್ಜೆಸ್ಟ್ ಪಾರ್ಟು ಸೆರೆಬ್ರಮು. ಸೊ ಈ ಸೆರೆಬ್ರಮ್ ಅನ್ನೋದು ಮಿಲಿಯನ್ಸ್ ಆಫ್ ನರ್ವ್ಸಿಂದ ಆಗಿರುತ್ತೆ. ಎಷ್ಟೊಂದು ನರ್ವ್ಸ್ಗಳು ಪ್ರೆಸೆಂಟ್ ಇರುತ್ತೆ ಇದರಲ್ಲಿ. ಸೊ ಇಟ್ ಕನ್ಸಿಸ್ ಆಫ್ ಟೂ ಹಾಲ್ಸ್. ಸೊ ಟೂ ಹಾಲ್ಸ್ ಅಂದರೆ ಇದು ಸುತ್ತ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ. ಸೈಡ್ ವ್ಯೂ ಇರುತ್ತೆ ಅಂತ, ಹಿಂಗಿತ್ತು ಸೈಡ್ ವ್ಯೂ ಹಿಂಗಿತ್ತು, ಈ ಕಡೆನೂ ಹಿಂಗೆ ಇರುತ್ತೆ. ಹಿಂಗೆ ಮಧ್ಯ ಅಂತ ಬಂದಾಗ, ಹೀಗೆ ಫ್ರಂಟ್ ವ್ಯೂ ಅಂತ ಬಂದಾಗ, ಇಲ್ಲಿ ಮಧ್ಯೆ ಒಂದು ಗ್ರೂ ಥರ ಪ್ರೆಸೆಂಟ್ ಇರುತ್ತೆ. ಹೇಗೆ ಅಂದರೆ,
ಇಲ್ಲಿ ಕಾಣಿಸ್ತಿರ್ಬೋದು, ಇದು ಸೆರೆಬ್ರಮ್ ಪಾರ್ಟ್, ಫುಲ್ ಕವರ್ ಆಗಿರೋದು ಇದು ಸೆರೆಬ್ರಮ. ಇದು ಫ್ರಂಟ್ ವ್ಯೂ ಇದು. ಸೊ ಫ್ರಂಟ್ ವ್ಯೂ, ಆವಾಗಲೇ ನಾವು ನೋಡಿದ್ದು ಸೈಡ್ ವ್ಯೂ, ಇದು ಫ್ರಂಟ್ ವ್ಯೂ. ಸೊ ಇಲ್ಲಿ ಫ್ರಂಟ್ ವ್ಯೂ ಅಂದರೆ ನಿಮಗೆ ಇಲ್ಲಿ ಸ್ವಲ್ಪ ಹಳ್ಳದ ಥರ ಕಾಣಿಸ್ತಾ ಇದೆ ಇಲ್ಲಿ ಬ್ರೈನಲ್ಲಿ. ಸೊ ಈ ಹಳ್ಳದ ಥರ ಇರೋದು ಏನಿದೆ, ಈ ಸೆರೆಬ್ರಮ್ನ ಲೆಫ್ಟ್ ಮತ್ತು ರೈಟ್ ಆಗಿ ಈಕ್ವಲ್ ಹಾಲ್ಸ್ ಆಗಿ ಸಪ್ರೇಟ್ ಮಾಡುತ್ತೆ. ಸೊ ಇಲ್ಲಿ ಸೆರೆಬ್ರಮ್ ಅನ್ನೋದೇನು, ಇಟ್ ಕನ್ಸಿಸ್ಟ್ ಆಫ್ ಟೂ ಈಕ್ವಲ್ ಹಾಲ್ಸ್. ಸೆರೆಬ್ರಮಲ್ಲಿ ಎರಡು ಈಕ್ವಲ್ ಹಾಲ್ಸ್ ಇರುತ್ತೆ, ಅದನ್ನು ಸೆರೆಬ್ರಲ್ ಹೆಮಿಸ್ಫಿಯರ್ಸ್ ಅಂತ ಕರೀತಾರೆ. ಒಂದು ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರು, ಒಂದು ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರು. ಸೊ ಸೆರೆಬ್ರಲ್ ಹೆಮಿಸ್ಫಿಯರ್ ಇದೊಂದು ಪಾರ್ಟು, ಇದೊಂದು ಪಾರ್ಟು. ಸೊ ಇಲ್ಲಿ ಮಧ್ಯೆ ಏನು ಸ್ವಲ್ಪ ಹಳ್ಳ ಥರ ಇದೆ, ಅದನ್ನು ಗ್ರೂವ್ ಅಂತ ಕರಿತೀವಿ. ಸೊ ಈ ಎರಡೂ ಹೆಮಿಸ್ಫಿಯರ್ಸನ್ನ ಸಪ್ರೇಟ್ ಮಾಡುವಂಥದ್ದು ಈ ಡೀಪ್ ಗ್ರೂವ್. ಸೊ ಏನಿದು ಟೂ ಸೆರೆಬ್ರಲ್ ಹೆಮಿಸ್ಫಿಯರ್ಸು? ಸೊ ಏನಂತ ಹೇಳಿದೆ ನಾನು, ಸೆರೆಬ್ರಮ್ ಇಟ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಮಿಲಿಯನ್ಸ್ ಆಫ್ ನರ್ವ್ಸ್ ಇಂದ ಆಗಿರುತ್ತೆ ಈ ಸೆರೆಬ್ರಮ್ ಏನಿದೆ. ಇಟ್ ಕನ್ಸಿಸ್ಟ್ ಆಫ್ ಟೂ ಹಾಲ್ಸ್, ಅದಕ್ಕೆ ಏನಂತ ಕರಿತೀವಿ, ಸೆರೆಬ್ರಲ್ ಹೆಮಿಸ್ಪಿಯರ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಸಪರೇಟೆಡ್ ಬೈ ಎ ಡೀಪ್ ಗ್ರೂವ್. ನೆಕ್ಸ್ಟು, ಈ ಸೆರೆಬ್ರಲ್ ಹೆಮಿಸ್ಪಿಯರಲ್ಲಿ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪಿಯರು, ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್ ಅಂತ ಇರುತ್ತೆ. ಸೊ ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್ ಏನಿದೆ, ಲೆಫ್ಟ್ ಪಾರ್ಟ್ಸ್ ಆಫ್ ದ ಬಾಡಿ, ನಮ್ಮ ಬಾಡಿಯ ಲೆಫ್ಟ್ ಪಾರ್ಟ್ಸ್ ಏನಿದೆ ಅದರಿಂದ ಬರೋ ನರ್ವ್ಸ್ ಎಲ್ಲ ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್ಗೆ ಕನೆಕ್ಟ್ ಆಗಿರುತ್ತೆ. ಅದೇ ಥರ ಸೊ ರೈಟ್ ಪಾರ್ಟ್ ಆಫ್ ದ ಬಾಡಿಯಿಂದ ಬರುವಂಥ ನರ್ವ್ಸ್ ಎಲ್ಲ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪಿಯರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್ಗೆ ಲೆಫ್ಟ್ ಪಾರ್ಟ್ಸ್ ಆಫ್ ಬಾಡಿ ಇಂದ ಬರುವಂಥ ನರ್ವ್ಸು ಕನೆಕ್ಟ್ ಆಗಿರುತ್ತೆ. ಅದೇ ಥರ ವೈಸ್ ವರ್ಸ, ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್ಗೆ ರೈಟ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಬರುವಂಥ ನರ್ವ್ಸು ಕನೆಕ್ಟ್ ಆಗಿರುತ್ತೆ. ಸೊ ಲೆಫ್ಟ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಬರೋ ನರ್ವ್ಸು ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್ಗೆ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್ಗೆ ಏನಾದರೂ ಪೆಟ್ಟು ಬಿದ್ದರೆ, ಇಂಜುರಿ ಆದರೆ, ಸೊ ಅಂದರೆ ಸೆರೆಬ್ರಲ್ಲಿ ರೈಟ್ ಪಾರ್ಟು, ಸೊ ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್ಗೆ ಏನಾದರೂ ಇಂಜುರಿ ಆದರೆ, ಸೊ ಲೆಫ್ಟ್ ಪಾರ್ಟ್ಸ್ ಆಫ್ ದ ಬಾಡಿ ಪ್ಯಾರಲೈಸ್ ಆಗುತ್ತೆ. ಸೊ ಅದೇ ಥರ ನಮಗೆ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್ಗೆ ಏನಾದರೂ ಇಂಜುರಿ ಆದರೆ ಇಟ್ ಲೀಡ್ಸ್ ಟು ದ ಪ್ಯಾರಲಿಸಿಸ್ ಆಫ್ ರೈಟ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೆರೆಬ್ರಲ್ ಹೆಮಿಸ್ಫಿಯರ್ಸ್. ಸೊ ನೆಕ್ಸ್ಟ್, ಈ ಸೆರೆಬ್ರಮ್ನ ಏನಂತ ಕರೀತಾರೆ, ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಸೆಂಟರ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಯಾಕೆ, ಇಟ್ ಇನ್ವಾಲ್ವ್ಸ್ ಥಿಂಕಿಂಗ್. ಯೂಶಲಿ ಸೆರೆಬ್ರಮ್ ಏನಿದೆ, ಇದು ವಾಲಂಟರಿ ಆ್ಯಕ್ಷನ್ಸನ್ನ ಕಂಟ್ರೋಲ್ ಮಾಡುತ್ತೆ. ರನ್ನಿಂಗ್ ಇರ್ಬೋದು, ಈಟಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಈ ರೀತಿ ನಾವು ಯೋಚನೆ ಮಾಡಿ ನಾವೇ ನಮ್ಮ ಕೈಯಲ್ಲಿ ಇರೋವಂಥ ಆ್ಯಕ್ಷನ್ಸು, ನಾವು ಕಂಟ್ರೋಲ್ ಮಾಡುವಂಥ ಆ್ಯಕ್ಷನ್ಸನ್ನು ಕಂಟ್ರೋಲ್ ಮಾಡೋದು ಯಾವುದು, ಸೆರೆಬ್ರಮು. ಸೊ ವಾಲಂಟ್ರಿ ಆ್ಯಕ್ಷನ್ಸನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇಂಟೆಲಿಜೆನ್ಸು, ಸೆಂಟರ್ ಆಫ್ ಇಂಟೆಲಿಜೆನ್ಸ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಏನಿರುತ್ತೆ, ಎಷ್ಟೊಂದು ಸೆಂಟರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ನಾವು ಸ್ಟಿಮ್ಯುಲಸ್ನ ರಿಸೀವ್ ಮಾಡ್ಕೊಳ್ಳೋದು ಹೆಂಗೆ, ಥ್ರೂ ಸೆನ್ಸ್ ಆರ್ಗನ್ಸ್. ಈ ಸೆನ್ಸ್ ಆರ್ಗನ್ಸಿಂದ ಬಂದಂಥ ಇನ್ಫಾರ್ಮೇಷನ್ನು ಬಂದು ಈ ಸೆರೆಬ್ರಲ್ ಸೆಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲು, ನಾವು ಕಣ್ಣಿಂದ ನೋಡಿರೋವಂಥದ್ದೆಲ್ಲ ಒಂದು ಪಾರ್ಟ್ ಆಫ್ ದ ಸೆರೆಬ್ರಮಲ್ಲಿ ಸ್ಟೋರ್ ಆದರೆ, ಸೊ ಹಿಯರಿಂಗಲ್ಲಿ ತಿಳ್ಕೊಂಡಿರೋವಂಥದ್ದನ್ನೆಲ್ಲ ಇನ್ನೊಂದು ಪಾರ್ಟ್ ಆಫ್ ದ ಸೆರೆಬ್ರಮ್. ಪ್ರತಿಯೊಂದಕ್ಕೂ ಅದರದೇ ಆದ ಸೆಂಟರ್ಸ್ ಇರುತ್ತೆ. ಕಣ್ಣಿಂದ ನೋಡೋವಂಥದ್ದನ್ನು ನೋಡೋದನ್ನು ಎಲ್ಲಿ ಸ್ಟೋರ್ ಮಾಡುತ್ತೋ ಅಲ್ಲೇ ಸ್ಟೋರ್ ಮಾಡುತ್ತೆ. ಅದೇ ಥರ ಕಿವಿಲಿ ಕೇಳಿಸ್ಕೊಂಡಿರೋದಾಗಿರ್ಬೋದು, ಅದನ್ನು ಸ್ಟೋರ್ ಮಾಡೋಕ್ಕೆ ಅಂತಲೇ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಜಾಗ ಅಂತ ಇರುತ್ತೆ, ಅಲ್ಲೇ ಹೋಗಿ ಅದು ಸ್ಟೋರ್ ಆಗುತ್ತೆ. ಅಂದರೆ ಅರ್ಥ ಏನು, ಇಟ್ ಹ್ಯಾಸ್ ಸೆಂಟರ್ಸ್ ಫಾರ್ ಎವ್ರಿ ಫಂಕ್ಷನ್ಸ್. ಸೊ ಸೆಂಟರ್ಸ್ ಇರುತ್ತೆ ಇಲ್ಲಿ, ವಾಲಂಟ್ರಿ ಆ್ಯಕ್ಷನ್ನ ಕಂಟ್ರೋಲ್ ಮಾಡುತ್ತೆ, ಇಂಟೆಲಿಜೆನ್ಸ್ಗೆ ಸೆಂಟರ್ ಇರುತ್ತೆ, ಇಮ್ಯಾಜಿನೇಷನ್, ನಾವೇನಾದ್ರು ಇಮ್ಯಾಜಿನ್ ಮಾಡ್ಕೋತೀವಿ ಅಂದರೆ ಅದಕ್ಕೂ ಕೂಡ ಸೆಂಟರ್ಸ್ ಇರುತ್ತೆ, ಎಮೋಷನ್ಸು, ರೀಸನಿಂಗು, ವಿಲ್ ಪವರು. ಸೊ ಇದೆಲ್ಲದಕ್ಕೂ ಸೆಂಟರ್ಸು ಈ ಸೆರೆಬ್ರಲ್ ಸೆನ್ಸರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳೋದು ಅಂದರೆ, ಇಲ್ಲಿ ಪೆನ್ಸಿಲ್ ಕಾಣಿಸ್ತಾ ಇದೆ ನಿಮಗೆ, ಇದು ಹೆಂಗಿದೆ, ಇದ್ರ ಕಲರ್ ಏನು ಅನ್ನೋದನ್ನು ನಮ್ಮ ಕಣ್ಣು ತಿಳ್ಕೊಳುತ್ತೆ. ನಮ್ಮ ಕಣ್ಣು ತಿಳ್ಕೊಂಡಿದ್ದು, ನಮ್ಮ ಕಣ್ಣೇನು ಸೆನ್ಸ್ ಆರ್ಗನು, ಸೆನ್ಸ್ ಆರ್ಗನ್ ಮೂಲಕ ಮೆಸೇಜು ಎಲ್ಲಿಗೆ ಹೋಯಿತು, ಈ ಸೆರೆಬ್ರಲ್ ಸೆಲ್ಸ್ಗೆ ಬಂದು. ಸೊ ಕಣ್ಣಿಂದ ನೋಡಿರುವಂಥದ್ದನ್ನ ಸೆರೆಬ್ರಲ್ ಸೆಲ್ಸಲ್ಲಿ ಸ್ಟೋರ್ ಮಾಡುತ್ತೆ.
ಸೊ ಇವಾಗ ಪೆನ್ಸಿಲ್ ಇಲ್ಲ, ಪೆನ್ಸಿಲ್ ಹೆಂಗಿರುತ್ತೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಯಾಕೆಂದ್ರೆ ಅದು ಸೆರೆಬ್ರಲ್ ಸೆಲ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ನೊಂದ್ಸಲ ಈ ಪೆನ್ಸಿಲ್ ನಿಮ್ ಕಣ್ ಮುಂದೆ ಬಂದ್ರೆ ಇದು ಪೆನ್ಸಿಲ್ ಅಂತ ನೀವು ಗುರ್ತಿಡಿತೀರಾ. ಯಾಕೆ ಇಟ್ ಇಸ್ ಆಲ್ರೆಡಿ ಸ್ಟೋರ್ಡ್. ಸೊ ಸ್ಟೋರ್ಡ್ ಆಗಿದ್ದು ನಮಗೆ ಯಾವಾಗ ಬೇಕು, ಯಾವಾಗ ನೆಸೆಸರಿ ಇದೆ ಅದನ್ನ ನೆನಪಿಸ್ಕೊಳ್ಳೋದು, ಅವಾಗ ಅದನ್ನ ನೆನಪಿಸ್ಕೊಳ್ಬಹುದು ನಾವು. ಸೊ ಇನ್ಫಾರ್ಮೇಶನ್ ಅನ್ನ ಏನನ್ನ ನಾವು ಸ್ಟೋರ್ ಮಾಡ್ಕೊಂಡಿರುವಂತ ಇನ್ಫಾರ್ಮೇಶನ್ ಅನ್ನ ಮತ್ತೆ ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬಹುದು. ಸೊ ಅದನ್ನೇ ನಾವು ಮೆಮೊರಿ ಅಂತ ಕರಿತೀವಿ. ಮೆಮೊರಿ ಅಂತ ಕರಿತೀವಿ. ಸೊ ಮೆಮೊರಿ ಅಂದ್ರೆ ಏನು, ನಾವು ನೋಡಿರೋದನ್ನ ನಾವು ತಿಳ್ಕೊಂಡಿರೋ ಸೆನ್ಸ್ ಆರ್ಗನ್ಸ್ ಮೂಲಕ ನಾವು ಅಕ್ವೈರ್ ಮಾಡ್ಕೊಂಡಿರುವಂತ ಇನ್ಫಾರ್ಮೇಶನ್ನು ಏನಾಗುತ್ತೆ, ಈ ಸೆರೆಬ್ರಲ್ ಸೆಲ್ಸ್ ಅಲ್ಲಿ ಸ್ಟೋರ್ ಆಗಿ ನಮಗೆ ಯಾವಾಗ ಬೇಕು ಅವಾಗ ಅದನ್ನ ಯೂಸ್ ಮಾಡ್ಕೊಳ್ತೀವಿ, ಮತ್ತೆ ನೆನಪಿಸ್ಕೊಂಡು ಯೂಸ್ ಮಾಡ್ಕೊತೀವಿ. ಅದನ್ನೇ ನಾವು ಮೆಮೊರಿ ಅಂತ ಕರಿತೀವಿ. ಈಗ ನೀವು ಓದಿರೋದೆಲ್ಲ ನೀವು ಓದ್ತೀರಾ ಎಕ್ಸಾಮ್ಸ್ಗೆ, ಹೋಗಿ ಈ ಸೆರೆಬ್ರಲ್ ಸೆಲ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಎಕ್ಸಾಮ್ ಬರಿಬೇಕಾದ್ರೆ ನೀವು ಅದನ್ನ ರಿಕಾಲ್ ಮಾಡ್ಕೊತೀರಾ. ಯಾವಾಗ ಅದು ಎಕ್ಸಾಮ್ ಬರಿಬೇಕಾದ್ರೆ ಅದೆಲ್ಲ ಬೇಕು ನಿಮಗೆ ನೆನಪಿಸ್ಕೊಳ್ಳೋದು. ಸೊ ರಿಕಾಲ್ ಮಾಡ್ಕೋತೀರಾ, ಅದನ್ನೇ ಮೆಮೊರಿ ಅಂತ ಕರಿತೀವಿ. ಸೊ ಈ ಇದನ್ನ ಏನಿದು ಫೋಲ್ಡಿಂಗ್ಸ್ ಎಲ್ಲ ಇದೆ, ಇದನ್ನ ಕನ್ವಲ್ಯೂಷನ್ಸ್ ಅಂತ ಕರೀತಾರೆ. ಸೊ ಇದು ಎಷ್ಟು ವೆಲ್ ಡೆವಲಪ್ಡ್ ಆಗಿರುತ್ತೆ ಈ ಸೆರೆಬ್ರಲ್ ಸೆಲ್ಸ್ ಅಲ್ಲಿ, ಸೊ ಅಷ್ಟು ಮೆಮೊರಿ ಪವರ್ ಅಥವಾ ಇಂಟೆಲಿಜೆನ್ಸು ಹೆಚ್ಚಿರುತ್ತೆ. ಸೊ ಈ ಸೆರೆಬ್ರಮ್ ಬಗ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೆರೆಬ್ರಮ್ ಇಟ್ ಇಸ್ ಅ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನು. ಇಟ್ ಕಂಟ್ರೋಲ್ಸ್ ವಾಲಂಟರಿ ಆ್ಯಕ್ಷನ್ಸ್. ಆಮೇಲೆ ಸೆರೆಬ್ರಲ್ ಹೆಮಿಸ್ಫಿಯರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದ್ರ ಜೊತೆಗೆ ಏನೇನು ಕೆಲಸ ಮಾಡುತ್ತಿದ್ದು, ವಾಲಂಟರಿ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನು ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಸೆಂಟರ್ ಆಫ್ ಇಂಟೆಲಿಜೆನ್ಸ್ ಅಂತ ಕೂಡ ಕರಿತೀವಿ. ಆಮೇಲೆ ಇದರಲ್ಲಿ ಇಟ್ ಹ್ಯಾಸ್ ಸೆಂಟರ್ಸ್ ಫಾರ್ ಇಮ್ಯಾಜಿನೇಷನ್, ಎಮೋಷನ್ಸ್, ವಿಲ್ ಪವರ್ ಎಕ್ಸೆಟ್ರಾ. ಇದು ಸೆರೆಬ್ರಮ್ ಬಗ್ಗೆ, ಫೋರ್ ಬ್ರೈನಲ್ಲಿ ನಾವು ಸೆರೆಬ್ರಮ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟು ಹೈಪೋಥಲಾಮಸ್, ಇದು ಸೆರೆಬ್ರಮ್ಮಿನ ಕೆಳಗಡೆ ಇರುವಂಥ ಪಾರ್ಟ್. ಸೆರೆಬ್ರಮ್ ಇಲ್ಲಿದೆ ಅಂದರೆ ಅದ್ರ ಕೆಳಗಡೆ ಇರುವಂಥ ಪಾರ್ಟು. ಸೊ ತಲಾಮಸ್ ಅಂತ ಕೂಡ ಬರುತ್ತೆ ನಿಮಗೆ, 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಇದ್ರ ಬಗ್ಗೆ ಮಾತ್ರ ಓದ್ತೀರಾ. ಹೈಪೋಥಲಾಮಸ್ ಇದ್ರ ಕೆಲಸ ಏನು, ಇದೇನು ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುತ್ತೆ, ರೆಗ್ಯುಲೇಟ್ಸ್ ಬಾಡಿ ಟೆಂಪರೇಚರ್. ಆಮೇಲೆ ಇನ್ನೇನು ಮಾಡುತ್ತೆ, ವಾಟರ್ ಬ್ಯಾಲೆನ್ಸ್, ಬಾಡಿನಲ್ಲಿ ವಾಟರ್ ನೀರನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಹೈಪೋಥಲಾಮಸ್, ವಾಟರ್ ಬ್ಯಾಲೆನ್ಸ್. ಅದರ ಜೊತೆ ಸ್ಲೀಪ್ ಮತ್ತು ಅಪಟೈಟ್ ಕೂಡ ಕಂಟ್ರೋಲ್ ಮಾಡುತ್ತೆ. ಅಪಟೈಟ್ ಅಂದರೆ ಹಸಿವು. ಸೊ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ, ಹಸಿವನ್ನು, ನಿದ್ದೆನ, ಬಾಡಿನಲ್ಲಿ ವಾಟರ್ ಬ್ಯಾಲೆನ್ಸನ್ನ, ನಮ್ಮ ಬಾಡಿ ಟೆಂಪರೇಚರ್ನ, ಇದೆಲ್ಲಾನು ಯಾವುದ್ರ ಕಂಟ್ರೋಲಲ್ಲಿರುತ್ತೆ, ಹೈಪೋಥಲಾಮಸ್ ಕಂಟ್ರೋಲಲ್ಲಿರುತ್ತೆ, ಅದೆಲ್ಲಾನು ನಿಯಂತ್ರಿಸುತ್ತೆ ಹೈಪೋಥಲಾಮಸ್ಸು. ಸೊ ಇದು ಫೋರ್ ಬ್ರೈನ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬಿಡ್ ಬ್ರೈನ್ ಬಗ್ಗೆ ಮತ್ತು ಹ್ಯಾಂಡ್ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕ್ಲಾಸಲ್ಲಿ ನಾವು ಏನೇನು ಓದಿದ್ವಿ, ಬ್ರೈನ್ ಬಗ್ಗೆ ತಿಳ್ಕೊಂಡ್ವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಓದಿದ್ವಿ, ಅದರಲ್ಲಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬಗ್ಗೆ ತಿಳ್ಕೊಂಡ್ವಿ. ಇದು ಎರಡು ಹೆಂಗೆ ಪ್ರೊಟೆಕ್ಟೆಡ್ ಆಗಿದೆ ಅಂತ ಕೂಡ ತಿಳ್ಕೊಂಡ್ವಿ. ಸೊ ಹೆಂಗೆ ಪ್ರೊಟೆಕ್ಟೆಡ್ ಆಗಿದೆ, ಮತ್ತು ಬ್ರೈನ್ದು ಪಾರ್ಟ್ಸ್ ಏನು, ಫೋರ್ ಬ್ರೈನು, ಮಿಡ್ ಬ್ರೈನು, ಹೈಂಡ್ ಬ್ರೈನು. ಫೋರ್ ಬ್ರೈನಲ್ಲಿ ಸೆರೆಬ್ರಮ್ ಮತ್ತು ಹೈಪೋಥಲಾಮಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ಬ್ರೈನ್ ಬಗ್ಗೆ ತಿಳ್ಕೊಳ್ತಾ ಇರೋದ್ರಿಂದ, ಇಲ್ಲಿ ನೋಡಿ, ಇಲ್ಲಿ ಬ್ರೈನ್ ಇದೆ ಅಂದರೆ ನಾನು ಹೇಳಿದೆ ಇಟ್ ಇಸ್ ಪ್ರೊಟೆಕ್ಟೆಡ್ ಬೈ ಮೆನಿಂಜಸ್. ಇದು ಮತ್ತು ಸ್ಪೈನಲ್ ಕಾರ್ಡ್ ಎರಡು ಮೆನಿಂಜಸ್ಸಿಂದ ಪ್ರೊಟೆಕ್ಟೆಡ್ ಆಗಿದೆ ಅಂತ. ಸೊ ಈ ರೀತಿ ಇದ್ರ ಸುತ್ತ ಲೇಯರ್ ಇರುತ್ತೆ ಹೀಗೆ. ಎಷ್ಟು ಮೆಂಬ್ರೇನ್ಸ್ ಇರುತ್ತೆ ನಾವು ಆಲ್ರೆಡಿ ಓದಿದ್ದೀವಿ. ಸೊ ಮೆನಿಂಜಸ್ ಅಂದರೆ 3 ಮೆಂಬ್ರೇನ್ಸಿಂದ ಕವರ್ ಆಗಿರುತ್ತೆ. ಸೊ ಈ ರೀತಿ ಮೆಂಬ್ರೇನ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಅದಕ್ಕೆ ಏನಂತೀವಿ, ಮೆನಿಂಜಸ್ ಅಂತ ಕರಿತೀವಿ. ಈ ಮೆನಿಂಜಸ್ ಒಳಗಡೆ ಈ ರೀತಿ ಇದೆ ಮೆಂಬ್ರೇನು, 1, 2,
ಮೂರು ಮೆಂಬ್ರೇನಿಂದ ಅದು ಸುತ್ತುವರೆದಿದೆ ಅಂದರೆ ಈ ಒಳಗಡೆ ಮೆಂಬ್ರೇನು ಮತ್ತು ಮಧ್ಯದ ಮೆಂಬ್ರೇನ್ ಮಧ್ಯೆ ಒಂದು ಫ್ಲೂಯಿಡ್ ರನ್ ಆಗ್ತಾ ಇರುತ್ತೆ, ಅದಕ್ಕೆ CSF ಅಂತ ಕೂಡ ನಾವು ತಿಳ್ಕೊಂಡ್ವಿ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಸೆರೆಬ್ರೋ ಅಂದರೆ ಇಲ್ಲಿ ಸೆರೆಬ್ರಮ್ ಅಂದರೆ ಬ್ರೈನು, ಮತ್ತು ಸ್ಪೈನಲ್ ಕಾರ್ಡು ಇವೆರಡರ ಮಧ್ಯೆನೂ ಓಡಾಡ್ತಿರುವಂಥ ಫ್ಲೂಯಿಡು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡು. ಸೊ ಮತ್ತು ಇನ್ಯಾವುದರಿಂದ ಪ್ರೊಟೆಕ್ಷನ್ ಪಡ್ಕೊಳುತ್ತೆ ಬ್ರೈನು ಅಂತ ತಿಳ್ಕೊಂಡಿದ್ವಿ. ಒಂದು ಬೋನಿ ಕೇಸ್ ಅಂತ, ಸ್ಕಲ್ಲು ಅಲ್ವಾ, ಸೊ ಈ ರೀತಿ ಸ್ಕಲ್ಲು ಇದ್ರ ಸುತ್ತ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತ ಓದಿದ್ವಿ, ಕ್ರೇನಿಯಂ. ಸ್ಕಲ್ ಬೋನ್ ಅಂತ ಏನು ಕರೀತೀರ, ತಲೆ ಬುರುಡೆ, ಅದು ಮೆದುಳು ಅದ್ರ ಒಳಗಡೆ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಬೋನಿ ಕೇಸ್ ಕ್ರೇನಿಯಂ ಅದ್ರ ಸುತ್ತ ಇರುತ್ತೆ, ಮೆನಿಂಜಸ್ ಇರುತ್ತೆ, ಬೋನಿ ಕೇಸ್ ಇರುತ್ತೆ, ಅದು ಕ್ರೇನಿಯಂ ಇರುತ್ತೆ, ಅವೆರಡರ ಒಳಗಡೆ ಈ ಬ್ರೈನು ಲೊಕೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಬ್ರೈನ್, ಬ್ರೈನ್ ಹೇಗೆ ಪ್ರೊಟೆಕ್ಟ್ ಆಗಿರುತ್ತೆ. ಈ ಬ್ರೈನಲ್ಲಿ ನಾವು ಫೋರ್ ಬ್ರೈನ್ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಿಡ್ ಬ್ರೈನ್ ಬಗ್ಗೆ ಮತ್ತು ಹೈಂಡ್ ಬ್ರೈನ್ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ನಿಮಗೆ ಈ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.